ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೆಡ್ಡಿ ಕನ್ಸ್ಟ್ರಕ್ಷನ್ಸ್. ಫ್ರೆಂಡ್ಸ್, ಈಗ ನಾವು ಗೀಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಗೀಸರ್ನ ನಿಮ್ಮ ಮನೆಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇದರ ಪ್ರೈಸ್ ಎಷ್ಟಾಗುತ್ತೆ, ಯಾವ ಬ್ರ್ಯಾಂಡ್ ಗೀಸರ್ನ ಯೂಸ್ ಮಾಡಬೇಕು ಅಂದ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವೇನಿದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಬೇಸ್ ಎಲ್ಲ ರೀತಿ ವಿಡಿಯೋಸು ನಮ್ಮ ಚಾನಲಲ್ಲೇ ಅವೈಲಬಲ್ ಇದೆ. ಫಸ್ಟ್ ಆಫ್ ಆಲ್, ಇವಾಗ ನಾವು ಕ್ರೋಮ್ಟರ್ ಗೀಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು 25 liters ಗೀಸರ್. ಇದರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 7000 rupees. ಇದೇ 7000ಗೆ ನಿಮಗೆ 25 liters ಬಜಾಜ್ ಗೀಸರ್ ಸಹ ನಿಮಗೆ ಸಿಗುತ್ತೆ. ನಿಮಗೆ ಕ್ರೋಮ್ ಟೈರು ಸಹ ಒಳ್ಳೆ ಕಂಪ್ನಿ, ಬಜಾಜು ಸಹ ನಿಮಗೆ ಒಳ್ಳೆ ಕಂಪ್ನಿ. ನೀವು ಯಾವ ರೀತಿ ಕಂಪ್ನಿ ಆದರೂ ಚೂಸ್ ಮಾಡ್ಕೊಬೋದು. ಗೀಸರ್ಸ್ನಲ್ಲಿ ನಮಗೆ ಹೆಚ್ಚು 15 liters, 20 liters, 25 liters ಬರುತ್ತೆ. ಈ 25 liters ಬಂದ್ಬಿಟ್ಟು ನಿಮಗೆ 7000 rupees ಆಗುತ್ತೆ. ನೀವು ಯಾವುದೇ ರೀತಿ ಗೀಸರ್ನ ಫಿಟ್ ಮಾಡಿಕೊಂಡ್ರು ಸಹ ನಿಮಗೆ 700-800 rupees ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅದರ ಫಿಟ್ಟಿಂಗ್ಗೆ. ಸೊ ಅದು ನಮಗೆ ಎಕ್ಸ್ಟ್ರಾ ಆಗುತ್ತೆ, ಅರೌಂಡ್ 7000-800 rupees ನಿಮಗೆ ಫಿಟ್ಟಿಂಗ್ ಚಾರ್ಜ್ ಆಗುತ್ತೆ. ಸೊ ಒಂದೇ ಸತಿ ಒಳ್ಳೆ ಬ್ರ್ಯಾಂಡ್ ಇರೋಂಥ ಗೀಸರ್ನ ತೊಗೊಂಡಿದ್ದರೆ ನಿಮಗೆ ಲೈಫ್ ಟೈಮ್ ಸಹ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸು ಸಹ ಆಗಲ್ಲ. ಸೊ ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಬೇಕಂದ್ರೂ ಸಹ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ರೀತಿ ಕನ್ಸ್ಟ್ರಕ್ಷನ್ ಬೇಸ್ ವರ್ಕು ನಮ್ಮಲ್ಲಿ ಅವೈಲಬಲ್ ಇದೆ. ಥ್ಯಾಂಕ್ ಯು.